ಕ್ಯಾಂಪ್ಸುರ ಸಾಮಾಜಿಕ ಸೇವಾ ಸಮಿತಿ ಸೇರಾಕೊಪ್ಪ ಸಂದರ್ಶನ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚ ಹೋಬಳಿಯ ಕಲ್ಲುವಿಡಿ ಅಭಿಗಲ ಮೂರನೇ ವಾರ್ಡ್ ಕ್ಷೇತ್ರದಿಂದ ತ್ರಿಣೇವಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಆರಿಸಿ ಬಂದಂತ ಸದಸ್ಯರಾದಂತ ಶ್ರೀ ಉಮೇಶ್ ಕೆಪಿ ಇವರಿಗೆ ಸಂದರ್ಶನ ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ನೀವು ರಾಜಕೀಯ ಬರಲು ನಿಮ್ಮ ಕಾರ್ಯಕ್ಷೇತ್ರ ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ? ನಾನು ಸುಮಾರು 20 ವರ್ಷ ಆಯ್ತು ಮನೆಗೆ ಬಂದೆ. ನನ್ನ ಸ್ನಾತಕೋತ್ತರ ಶಿಕ್ಷಣ ಮುಗಿಸ್ಕೊಂಡೆ. ನಮಗೆ ಮನೆ ಕಡೆ ಸಮಸ್ಯೆಯಿಂದ ನಮಗೆ ಒಂಥರ ಖುಷಿ ಮಾಡಿದೆ, ಒಂಥರ ಖುಷಿ ಅನಿಸ್ಕೊಂಡು ಸ್ಥಳೀಯವಾಗಿ ಇಲ್ಲಿ ಖುಷಿ ಮಾಡ್ಕೊಂಡೆ. ಸುಮಾರು 20 ವರ್ಷದಿಂದ ಈ ಸಾಮಾಜಿಕ ಸೇವೆಯಲ್ಲಿ ನಾವು ತೊಡಗಿಸ್ಕೊಂಡು ಶಾಲೆ ಇರ್ಬೋದು, ಸಮಾಜ ಇರ್ಬೋದು, ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸೇವೆಯನ್ನು ಮಾಡ್ಕೊಂಡು ಸಮಾಜ ಕಾರ್ಯನೇ ಉತ್ತಮ ಕಾರ್ಯ ಅಂದ್ಕೊಂಡು ಮಾಡ್ತಾ ಮಾಡ್ತಾ ಬಂದಿದ್ದೆ. ನೀವು ರಾಜಕೀಯ ರಂಗಕ್ಕೆ ಬರಲು ಕಾರಣ ಸರ್? ನನಗೆ ಬರೀ ಇಷ್ಟೊಂದು ತಿಳ್ಕೊಂಡು ಓದ್ಕೊಂಡು ಕೃಷಿ ಮಾಡ್ಕೊಳ್ತಾ ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿ ಮಾಡ್ಕೊಂಡು ಬರಬೇಕು ಅನ್ನೋ ಆಸಕ್ತಿಯಿಂದ ನಾವು ಕಳೆದ ಸುಮಾರು 10 ವರ್ಷದಿಂದ ಶಾಲೆ ಕಡೆ ಇರ್ಬೋದು, ಸಮಾಜ ಇರ್ಬೋದು, ಪಂಚಾಯತಿ ಕಡೆ ನಿಭಾಯಿಸ್ತಾ ಬಂದಿರೋದ್ರಿಂದ ನೋಡೋಣ, ಒಂದು 5 ವರ್ಷ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಜನ ಅವಕಾಶ ಮಾಡಿಕೊಟ್ರೆ ನಿಭಾಯಿಸೋಣ ಅಂತ ಹೇಳಿ ಬಂದೆ. ನೀವು ಇವಾಗ ಆರ್ಸಿ ಬಂದು, ಇವಾಗ ಗ್ರಾಮ ಪಂಚಾಯತಿ ಆರ್ಸಿ ಬಂದು ಒಂದು 10 ತಿಂಗಳಾಗಿದೆ ಸರ್. ಇವಾಗ ಈ 10 ತಿಂಗಳ ಅವಧಿಯಲ್ಲಿ ಏನೇನು ಕಾರ್ಯಗಳನ್ನ ನೀವು ಮಾಡ್ಕೊಂಡ್ರಿ? ನಾವು ಮೊದಲು ನಮ್ಮ ಗ್ರಾಮ ಪಂಚಾಯತಿ ಸೊನ್ಲಲ್ಲಿತ್ತು, ನಮ್ಮ ಗ್ರಾಮ ಇವಾಗ ಪುನರ್ವಿಂಗಡಣೆ ಆದಾಗ ತ್ರಿಣಿವೆ ಸೇರಿಕೊಂಡು ಸಾಕಷ್ಟು ತೊಂದರೆನೂ ಅನುಭವಿಸ್ತವೆ. ಏನಪ್ಪ ಅಂದ್ರೆ ಕೆಲವು ಡಾಟಾ ಎಂಟ್ರೀಸ್ ಇರ್ಬೋದು, ಕೆಲವು ಪಂಚಾಯತಿ ಕಡೆ ಚೇಂಜ್ ಆಗೋದಕ್ಕೆ ನಮಗೆ ಸಾಕಷ್ಟು ಸಮಸ್ಯೆ ಎದುರಿಸ್ತೇವೆ. ಹೆಚ್ಚಿನ 3 ತಿಂಗಳಿಂದ ನಮಗೆ ಸರಿಯಾಗಿ ನಿಭಾಯಿಸಲಿಕ್ಕೆ ಅನುಕೂಲ ಆಗಿದೆ. ಅಲ್ಲಿಂದ ನಾವು ಈ ಸುಮಾರು 10 ತಿಂಗಳಿಂದ ಶೌಚಾಲಯ, ಸಾಕಷ್ಟು ಶೌಚಾಲಯ ಇಲ್ಲ ನಮ್ಮ ಗ್ರಾಮದಲ್ಲಿ ಆಗಿಲ್ಲ. ಸುಮಾರು ಒಂದು 20-25 ಶೌಚಾಲಯನ ರೆಡಿ ಮಾಡಿಸಿ ಅವರಿಗೆ MBA ದುಡ್ಡನ್ನು ಹಾಸ್ಕೊಡ್ತಾ ಇದ್ದೀವಿ. ಜೊತೆಗೆ ಪಿಂಚಣಿ ಯೋಜನೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇತ್ತಿರುವ ಸುಮಾರು 65 ವರ್ಷ ಅದರಿಂದ ಸುಮಾರು ಸುಮಾರು ಈ ಓನ್ ಖರ್ಚು ಮಾಡಿಕೊಂಡು ಸುಮಾರು ಒಂದು 10-15 ಜನಕ್ಕೆ ರೆಡಿ ಮಾಡಿದ್ವಿ. ಈಗಾಗಲೇ ದುಡ್ಡು ಒಬ್ಬೊಬ್ಬರಿಗೆ ಬರ್ತಾ ಇದೆ. ಜೊತೆಗೆ ಈಗ NRG ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ 2 ವರ್ಷ ಆಗಿದೆ. ಈಗ ಏನು ಪಂಚಾಯತಿ ಕಡೆ ಶಿಫ್ಟ್ ಆದಾಗ ಈಗ ಕಳೆದ 1 ತಿಂಗಳಿಂದ ರೆಡಿ ಮಾಡಿಸ್ತೀವಿ, ಕೊಟ್ಟಿಗೆ ಇರ್ಬೋದು, ಇನ್ನಿತರ ಕೆಲಸಗಳನ್ನ ರೆಡಿ ಮಾಡಿಸ್ತೀವಿ. 2 ವರ್ಷದಿಂದ ನೀವು ಒಂದು NRG ವರ್ಕ್ ನ ಮಾಡ್ಲಿಲ್ಲ? ಇಲ್ಲ, ಸ್ಟಾಪಿಂಗ್ ಆಗಿತ್ತು, ಇಲ್ಲಿ ಪಂಚಾಯತಿ ಸ್ವಲ್ಪ ಇದಾಗಿದ್ರಿಂದ ಸ್ಟಾಪಿಂಗ್ ಆಗಿತ್ತು. ಈಗ ರೆಡಿ ಮಾಡ್ತೇನೆ ಕೊಟ್ಟಿಗೆ. ಮುಂದಿನ ದಿನಗಳಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಈ ಹೊಸನಗರ ತಾಲೂಕು ಅತ್ಯಂತ ಕುಗ್ರಾಮ. ನಮಗೆ ಕಳೆದ 3 ವರ್ಷದ ಹಿಂದೆ ನಮಗೆ ಶಾಸಕರು ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ನಮ್ಮ ಗ್ರಾಮಕ್ಕೆ ಸುರಕ್ಷಿತ ಒಂದು ರಸ್ತೆ ಮಾಡಿಕೊಡುತ್ತೆ, ಸಂಪರ್ಕ ರಸ್ತೆ ತೀರ್ಥಹಳ್ಳಿಗೆ. ಈ ಉಳ್ಕೊಂಡಿರೋದೇ ತೊಗರೆ ರಸ್ತೆನ, ನಮ್ಮ ಗ್ರಾಮದ ರಸ್ತೆ ಪಕ್ಕ ರಸ್ತೆ ಆಗಿದೆ. ಆ ನಿಟ್ಟಿನಲ್ಲಿ ಬಹಳ ಖುಷಿಯಾಗಿದೆ. ಮತ್ತೆ ಉಳ್ಕೊಂಡಿರೋದಂದ್ರೆ ಇಲ್ಲಿ ಪಂಚಾಯತಿ ರಸ್ತೆ ಸುಮಾರು ಒಂದು 30 ಕಿಲೋಮೀಟರ್ ರಸ್ತೆ ನಮ್ಗೆ ಹಾಗೆ ಉಳ್ಕೊಂಡಿದೆ. ಆ ಪಂಚಾಯತಿ ರಸ್ತೆನ ಸುವ್ಯವಸ್ಥೆ ರಸ್ತೆ ಮಾಡಬೇಕು, ಜೊತೆಗೆ ಸಣ್ಣ ಪುಟ್ಟ ಮೋರಿಗಳಿದಾವೆ ಅದ್ರ ಮಾಡಿಸ್ಕೊಡ್ಬೇಕು. ನಮ್ಮ ಅನುದಾನ ಜೊತೆಗೆ ಶಾಸಕರ ಅನುದಾನ ಇರ್ಬೋದು, ಜಿಲ್ಲಾ ಪರಿಷತ್ ಅನುದಾನ ಇರ್ಬೋದು, ರಸ್ತೆ ರೋಡ್ಗಳು ಒಂದು ಕ್ಲೀನ್ ಆಗಿದ್ರೆ ಊರಿನ ಒಂದು ಗ್ರಾಮನ ಶುಚಿಯಾಗಿರ್ತದೆ. ಜೊತೆಗೆ ನಾವು ಈ ಹಿಂದೆ ಶಾಲೆಯಲ್ಲಿ 5 ವರ್ಷ SDLC ಅಧ್ಯಕ್ಷನಾಗಿ ಒಂದು ಉತ್ತಮವಾದ ಶಾಲೆ ಮಾಡ್ಕೊಳ್ಳಿ, ಪೂರ್ಣ ಸಹಕಾರದಿಂದ ಒಳ್ಳೆ ರೀತಿ ಒಂದು ಶಾಲೆ ಮಾಡಿದ್ದೀವಿ. ಅದನ್ನು ಮೆಚ್ಕೊಂಡೆ ನಮ್ಮ ಜನನ ಖುಷಿ ಪಟ್ಟು ಇರಲಿ, ನೀವು 5 ವರ್ಷ ವರ್ಕ್ ಮಾಡಿ ಅಂತ ಹೇಳಿ ಅವಕಾಶ. ಇವಾಗ ನಿಮ್ ಗ್ರಾಮ ಪಂಚಾಯತಿ ಬರ್ತಾ ಇದೆ ಅನುದಾನ ಸರ್, ನಿಮಗೆ ಅನುದಾನ ಏನು ಪೂರೈಸ್ತಾ ಇದೆ? ಖಂಡಿತ ಖಂಡಿತ ಏನಿಲ್ಲ, ಬಂದಿರೋ ಅನುದಾನ 60% ಪಂಚಾಯತಿ ಬಿಟ್ಟು ಹೋಗ್ತಾ ಇದೆ. ಅಂದ್ರೆ ಅಲ್ಲಿ ಆಡಳಿತ ವೆಚ್ಚನೇ ಕರೆಂಟ್ ಬಿಲ್ ಇರ್ಬೋದು, ಅದು ಅಲ್ಲಿ ಸಣ್ಣ ಪುಟ್ಟ ಹುದ್ದೆಗಳ ನಿಭಾಯಿಸ್ತಿರ್ಬೋದು, ಅದಕ್ಕೆ ಹೋಗುತ್ತೆ. ಕೆಲವೊಂದು 40-50% ಅಲ್ಲಿ ಇಡೀ ಪಂಚಾಯತಿನ ನಿಭಾಯಿಸಿದ್ರೆ ಬಹಳ ಕಷ್ಟ ಆಗಲಿ. ಈ 60-40 ಅನ್ನೋ ಒಂದು ಕಾಯ್ದೆಯಲ್ಲಿ 60% ಹೋಗ್ತದೆ ಹೋಗ್ತದೆ ಹೋಗುತ್ತೆ ಹೋಗ್ತದೆ ಕೆಬಿ ಹೋಗುತ್ತೆ. ಇತರೆ ಖರ್ಚುಗಳೆಲ್ಲ ನಿಭಾಯಿಸ್ಬೇಕು, ವಾಟರ್ ಸಪ್ಲೈ ಇರ್ಬೋದು, ಅಲ್ಲಿಯ ಒಂದು ಮೇಂಟೆನೆನ್ಸ್ ಇರ್ಬೋದು, ಅದಕ್ಕೆ ಹೋಗುತ್ತೆ. ಗೌರವ ಧನ ಸರ್, ನಿಮ್ಗೆ ತೃಪ್ತಿ ಐತೆ? ತೃಪ್ತಿ ಇಲ್ಲ ಖಂಡಿತ. ಗೌರವ ಧನ ನಮ್ ಇಲ್ಲಿಂದ ಸುಮಾರು 10-11 ಕಿಲೋಮೀಟರ್ ಓಡಾಡ್ಲಿಕ್ಕೆ ಅನುದಾನ ಏನೂ ಸಾಧ್ಯ ಆಗೋದಿಲ್ಲ, ಖಂಡಿತ. ಪೆಟ್ರೋಲ್ ಖರ್ಚು ಆಗಲ್ಲ ಅಂತ, ಪೆಟ್ರೋಲ್ ಖರ್ಚು ಆಗಲ್ಲ. ಇವಾಗ ಕೇರಳ ಮಾದರಿಯಲ್ಲಿ ಅಲ್ಲಿ ಅಧ್ಯಕ್ಷರಿಗೆ 5,000, ಉಪಾಧ್ಯಕ್ಷರಿಗೆ 4,000, ಸದಸ್ಯರಿಗೆ 2,000 ಕೊಡ್ತಾ ಇದ್ದಾರೆ. ಅದನ್ನ ನಮ್ಮ ಕರ್ನಾಟಕಕ್ಕೆ ತರ್ಕೋಬೇಕು, ಅದಕ್ಕೆ ನಾವು ಹೋರಾಡ್ತಾ ಇದ್ದೀವಿ, ಅದನ್ನ ಒಂದು ಮಾಡ್ಕೋಬೇಕು ಅಂತ ನಿಂತ್ಕೊಂಡಿದ್ವಿ ಸರ್. ಅದಕ್ಕೆ ನಿಮ್ ಸಹಕಾರ, ಅದರಿಂದ ಆಗೋಂತ ಅನುಕೂಲತೆ ತಿಳಿಸಿ. ಖಂಡಿತ ನಮ್ ಸಹಕಾರ ಇದೆ, ಅದಕ್ಕೆ ನಾವು ಪ್ರತ್ಯಕ್ಷ ಇರ್ಬೋದು ಪರೋಕ್ಷ ಇರ್ಬೋದು, ಖಂಡಿತ ನಿಮ್ ಬೆಂಬಲಕ್ಕಿದೀವಿ. ಅದಕ್ಕೆ ಅದರಿಂದ ನಮಗೂ ಒಂದು ಒಳ್ಳೇದಾಗುತ್ತೆ, ಸಮಾಜಕ್ಕೂ ಏನೋ ಒಂದ್ ಸ್ವಲ್ಪ ನಮಗೆ ಗೌರವ ಧನ ಜಾಸ್ತಿ ಕೊಟ್ಟಾಗ ನಾವು ಇನ್ನೂ ಒಂದ್ಸಲ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ.
ಈಗ ನಮ್ಮಂತ ಇರ್ಬೋದು, ನಮಗೆ ಕನಿಷ್ಠ ಇದ್ದವರು ಪಾಪ ಮೆಂಬರ್ ಆಗಿದ್ದಾರೆ, ಅವರಿಗೆ ಇಲ್ಲೋ ನಾನು ಏನು ಸುಮ್ಮನೆ ಹೋಗಿ ಬರ್ತೀನಿ ಸುಮ್ಮನೆ ಹೋಗಿ ಬರ್ತೀನಿ ಅನ್ನೋ ಮಾತು ಬರ್ತಾ ಇದೆ. ಅದಕ್ಕೆ ಅವರಿಗೆ ಕನಿಷ್ಠವಾಗಿ ಒಂದು 1,000 ಅಥವಾ 3,000 ಕೊಟ್ಟಿದ್ದೆ ಅದರಲ್ಲಿ ಅವ್ರು ಒಂಥರ ಮೋಟಿವೇಶನ್ ಮಾಡ್ದಂಗ ಆಗುತ್ತೆ, ವರ್ಕ್ ಮಾಡಿ ಸಮಾಜದಲ್ಲಿ ವರ್ಕ್ ಮಾಡಿ ಗ್ರೂಪ್ ಮಾಡ್ದಂಗ ಆಗುತ್ತೆ. ಇವಾಗ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳ ಬಗ್ಗೆ ಸರ್, ನಾವು ಇವಾಗ ಅಧ್ಯಕ್ಷರನ್ನ ಸದಸ್ಯರನ್ನ ಉಪಾಧ್ಯಕ್ಷರನ್ನ ನೇರ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಏನು ತಿಳಿದೆ ನಿಮ್ಮ ಅನುಭವ ಒಂದು ಅನಿಸಿಕೆ? ಇಲ್ಲ, ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ಈ ಸಮಾಜದಲ್ಲಿ ಇಂಥ ಕೆಲಸಗಳು ಈ ಹಿಂದೆ ಆಗಬೇಕಾಗಿತ್ತು. ನೀವು ಇತ್ತೀಚಿನ ದಿನಗಳಲ್ಲಿ ಮಾಡ್ತಿದ್ರೆ ಖಂಡಿತ ನಮ್ಮ ಕಡೆಯಿಂದ ಸಹಕಾರ ಖಂಡಿತಿದೆ. ಮಾಡಿ ಅದು ಎಲ್ಲೋ ಒಂಥರ ಈ ಎಲ್ಲ ಸದಸ್ಯರನ್ನಾಗಿರ್ಬೋದು ಅಧ್ಯಕ್ಷನಾಗಿರ್ಬೋದು ಒಟ್ಟುಗೂಡಿಸಿ ಈ ಸಮಾಜಕ್ಕೆ ಏನ್ ಬೇಕು ಅಂತ ಹೇಳಿ ಒಂದು ದೊಡ್ಡ ಧ್ವನಿಯಾದ್ರೆ ಖಂಡಿತ ಮೇಲಿಂದ ನಮಗೆ ಸರ್ಕಾರದಿಂದ ಇರಬಹುದು ಅಥವಾ ಶಾಸಕರಿಂದ ಇರಬಹುದು ಎಂ ಪಿಯಿಂದ ಅನುದಾನ ಬರ್ಲಿಕ್ಕೆ ಒಂದು ಒಳ್ಳೆ ಹಾದಿ. ಗ್ರಾಮ ಪಂಚಾಯತಿ ಒಂದು ಮೆಂಬರ್ಸ್ ಗಳದ್ದು ಒಂದು ಅಳುಕು ಏನಿದೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಧ್ವನಿ ಧ್ವನಿ ಗಟ್ಟಿಯಾಗಿದ್ರೆ ಮಾತ್ರ ನಮ್ಮಲ್ಲಿ ಸಮಾಜ ಏನಾದ್ರು ಇದು ಮಾಡಬಹುದು. ಇವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸದಸ್ಯರು ಸರ್ ಒಂದು ಸಂಸ್ಥೆ ಮೂಲಕ ಒಟ್ಟು ಕೂಡಿಸಿ ತಾಲೂಕಾ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಾವೇಶ ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್ಕಾರದ ಮೇಲೆ ಒತ್ತಡ ತರಲು. ಅದ್ರ ಬಗ್ಗೆ ಎಲ್ಲರನ್ನ ಒಗ್ಗೂಡಿಸಿ ಹೋರಾಟ ಮಾಡಿ ಅಥವಾ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಸಭೆ ಸಮಾರಂಭಗಳು ಮಾಡಿದ್ರೆ ಎಲ್ಲರ ಸಂಪರ್ಕ ಬೆಳೆಯುತ್ತೆ. ಸಂಪರ್ಕ ಬೆಳೆದಾಗ ಮೇಲ್ನವರಿಗೆ ಅದು ಸ್ವಲ್ಪ ಗಮನಕ್ಕೆ ಹೋಗ್ತಾ ಇರುತ್ತೆ. ಇಲ್ಲ, ಇವರೆಲ್ಲ ಒಗ್ಗಟ್ಟಾಗ್ತಿದ್ರೆ ಗ್ರಾಮ ಪಂಚಾಯತಿಗೆ ಏನು ಅನುದಾನ ಅವ್ರಿಗೆ ಒಂದ್ ಸ್ವಲ್ಪ ಅರಿವು ಬರುತ್ತೆ, ಏನೋ ಕೊಡಬಹುದು ಪಂಚಾಯತಿ ಕೊಟ್ಟಿದ್ದಾದಲ್ಲಿ. ಈಗ ಆಡಳಿತ ವಿಕೇಂದ್ರೀಕರಣ ಹಾದಿಯಲ್ಲಿ ಗ್ರಾಮ ಪಂಚಾಯತಿಗೆ ನಾವು ಸರಿಯಾದ ಅನುದಾನ ಕೊಡಬೇಕು ಅನ್ನೋದು ಅವರಲ್ಲಿ ಗಮನಕ್ಕೆ ಬಂದಾಗ ಸರ್ಕಾರ ಮಾಡಬಹುದು ಅಥವಾ ನಮ್ಮ ಒಂದು ಮೇಲ್ಮಟ್ಟದ ಸದಸ್ಯರು ಖಂಡಿತ ಈ ಪಂಚಾಯತಿಗೆ ಸರಿಯಾದ ಅನುದಾನ ಬಿಡುಗಡೆ ಮಾಡಿದ್ರೆ ಮಾಡ್ಲಿಕ್ಕೆ ಒಂದು ಹಾದಿ ಆಗುತ್ತೆ. ಸರ್, ನಿಮ್ಮ ಅತ್ಯಮೂಲ್ಯ ವೇಳೆ ನೀಡಿ ನಮ್ಮ ಸಂಸ್ಥೆಯ ಸಂದರ್ಶನ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತುಂಬಾ ಪೂರ್ವಕ ಧನ್ಯವಾದಗಳು ಸರ್. ತುಂಬಾ